ಸತ್ಯವೇದ ಪಠಣ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ಪ್ರಿಯ ಕೇಳುಗರೆ, ಈ ಕಾರ್ಯಕ್ರಮವು ಸತ್ಯವೇದದಲ್ಲಿ ಇರುವಂತಹ ರಹಸ್ಯಗಳ ವಿವರಣೆಯ ಒಂದು ಕಾರ್ಯಕ್ರಮವಾಗಿದೆ. ಕೇಳಿರಿ, ಆಶೀರ್ವಾದ ಹೊಂದಿಕೊಳ್ಳಿರಿ. ನಿಮಗೆ ಪ್ರಶ್ನೆಗಳಿದ್ದಲ್ಲಿ ನಮ್ಮೊಟ್ಟಿಗೆ ನೀವು ಮಾತನಾಡಬೇಕಾದರೆ ನಮ್ಮ ಮೊಬೈಲ್ ಸಂಖ್ಯೆಯನ್ನು ನೀವು ಬರೆದಿಟ್ಟುಕೊಳ್ಳುವುದಾದರೆ ನಮ್ಮನ್ನು ಸಂಪರ್ಕಿಸಬಹುದು. ನಮ್ಮ ಮೊಬೈಲ್ ಸಂಖ್ಯೆ 9902604453. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಈ ವಿಶೇಷವಾದಂಥ ಸತ್ಯವೇದದ ಧ್ಯಾನಕ್ಕೆ ಆರಿಸಿ ತೆಗೆದುಕೊಂಡಂಥ ದೇವರ ವಾಕ್ಯದ ಒಂದು ಭಾಗ ಇಬ್ರಿಯ ಗ್ರಂಥಕರ್ತನು ಬರೆಯುವಲ್ಲಿ 13:8 ಯೇಸು ಕ್ರಿಸ್ತನು ನಿನ್ನೆ ಇದ್ದ ಹಾಗೆ ಈ ಹೊತ್ತು ಇದ್ದಾನೆ, ನಿರಂತರವೂ ಹಾಗೆಯೇ ಇರುವನು. ನಾನಾ ವಿಧವಾದ ಅನ್ಯೋಪದೇಶಗಳ ಸೆಳವಿಗೆ ಸಿಕ್ಕಬೇಡಿರಿ. ದೇವರ ಕೃಪೆಯನ್ನು ಆತುಕೊಂಡು ಮನಸ್ಸನ್ನು ದೃಢ ಮಾಡಿಕೊಳ್ಳುವುದು ಉತ್ತಮ ಎಂಬುದಾಗಿ ನಾವು 8:9 ನೋಡುತ್ತೇವೆ. ಯೇಸು ಕ್ರಿಸ್ತನು ನಿನ್ನೆ ಇದ್ದ ಹಾಗೆ ಈ ಹೊತ್ತು ಇದ್ದಾನೆ, ನಿರಂತರವೂ ಹಾಗೆಯೇ ಇರುವನು. ವಾಕ್ಯದ ಮುಂದುವರಿದ ಭಾಗ ನಾನಾ ವಿಧವಾದ ಅನ್ಯೋಪದೇಶಗಳ ಸೆಳವಿಗೆ ಸಿಕ್ಕಬೇಡಿರಿ ಎಂಬುದಾಗಿ ವಾಕ್ಯವು ಎಚ್ಚರಿಸುತ್ತದೆ. ಈ ದಿನಮಾನಗಳಲ್ಲಿ ಪ್ರಿಯರೇ, ನಾವು ನೋಡುವ ಹಾಗೆ, ತಿಳಿದುಕೊಳ್ಳುವ ಹಾಗೆ, ನಮ್ಮ ಅನುಭವಕ್ಕೆ ಬರುವ ಹಾಗೆ ನಡೆಯುತ್ತಿರುವಂಥ ನಾನಾ ರೀತಿಯ ಹಿಂಸೆ, ಹಿಂಸಾಚಾರದ ಘಟನೆಗಳು, ಯುದ್ಧಗಳು ಮತ್ತು ಇನ್ನಿತರ ಅನೇಕ ಸಂದಿಗ್ಧ ಸ್ಥಿತಿಗತಿಗಳನ್ನು ಸಮಾಜವು ಪರಿಗಣಿಸುವಲ್ಲಿ, ಸಮಾಜವು ಅನುಭವಿಸುತ್ತಿರುವಲ್ಲಿ ಮನುಷ್ಯರು ಕೂಡ ಆ ನಿಟ್ಟಿನಲ್ಲಿಯೇ ಬಹಳ ಆತಂಕಕ್ಕೆ ಒಳಗಾಗಿರುವಂಥದ್ದು ಸಹಜ. ಎಲ್ಲದರ ಸ್ಥಿತಿಗತಿಗಳ ನಡುವೆ ಮಾನವನ ಜೀವಿತ ನಡೆಯುವಲ್ಲಿ ನಾನಾ ರೀತಿಯ ಭಿನ್ನಾಭಿಪ್ರಾಯಗಳು, ನಾನಾ ರೀತಿಯ ವಾದವಿವಾದಗಳು ಎದ್ದೇಳುವಂಥದ್ದು ಕೂಡ ಸಹಜ. ಈ ಅನೇಕ ಸ್ಥಿತಿಗತಿಗಳ ಮಧ್ಯದಲ್ಲಿ ದೇವರು ನಿಜವಾಗಿಯೂ ಇದ್ದಾನೋ ಎಂಬುದ ಒಂದು ಅರ್ಥಗರ್ಭಿತವಾದಂಥ ಜೀವಿತ ಕ್ರಮವನ್ನು ಒಬ್ಬ ಮನುಷ್ಯನು ಅನುಭವಕ್ಕೆ ಬಾರದೆ ಹೋದರೆ, ನಾನಾ ರೀತಿಯಲ್ಲಿ ಅನುಪದೇಶಗಳನ್ನು ಕೇಳಿಸಿಕೊಳ್ಳುವಾಗ ಆ ಸೆಳವಿಗೆ ಸಿಕ್ಕಿಬೀಳುವಂಥದ್ದು ಕೂಡ ಸಹಜ. ಈ ಪ್ರಸ್ತುತ ಇರುವಂಥ ಪರಿಸ್ಥಿತಿಗಳ ಮಧ್ಯದಲ್ಲಿ ಯೇಸು ಕ್ರಿಸ್ತನು ನಿನ್ನೆ ಇದ್ದ ಹಾಗೆ ಈ ಹೊತ್ತು ಇದ್ದಾನೆ, ನಿರಂತರವೂ ಹಾಗೆಯೇ ಇರುವನು ಎಂಬುದಾಗಿ ಹೇಳುವುದರ ಅರ್ಥ, ದೇವರು ತೂಕಡಿಸುವವನಲ್ಲ, ದೇವರು ನಿದ್ರಿಸುವವನಲ್ಲ. ಬದಲಾಗಿ ತಾನು ತನ್ನ ಪ್ರವಾದಿಗಳನ್ನು ಆಯ್ದುಕೊಂಡು ಅವರ ಮುಖೇನ ತನ್ನ ಜನರಿಗೆ ತನ್ನ ವಾಕ್ಯಗಳ ಮುಖೇನ ಈಗಾಗಲೇ ತಿಳಿಸಿರುವ ಹಾಗೆ ರಾಜ್ಯಗಳ ಮೇಲೆ ರಾಜ್ಯಗಳು, ಜನವಿರೋಧಿಗಳು, ರಾಷ್ಟ್ರದ ಮೇಲೆ ರಾಷ್ಟ್ರಗಳು, ಯುದ್ಧಗಳಾಗುವಂಥದ್ದು, ನಾನಾ ರೀತಿಯ ಹಿಂಸಾಚಾರ, ಬೇಕಾದ ಸಂಗತಿಗಳ ಸಂದಿಗ್ಧ ಸ್ಥಿತಿಗತಿಗಳು, ಹೀಗೆ ಮಾನವನು ಸಮಾಜದಲ್ಲಿ ನೆಮ್ಮದಿಯ ಬದುಕನ್ನು ಕಾಣದೇ ಹೋಗುವಂಥ ಅನೇಕ ಪರಿಸ್ಥಿತಿಗಳನ್ನು ಎದುರಿಸುವಂಥ ಸ್ಥಿತಿಗತಿಗಳನ್ನು ಮಾನವನು ಎದುರು ನೋಡಬೇಕಾಗುತ್ತದೆ ಎನ್ನುವಂಥದ್ದನ್ನು ಅನೇಕ ವರ್ಷಗಳ ಹಿಂದೆಯೇ ದೇವರು ಸೂಚಿಸಿ ತಾನು ಬರುವಂಥ ಸಮಯದ ಸೂಚನೆಗಳು, ತಾನು ಬರುವುದಕ್ಕಿಂತ ಮುಂಚಿತವಾಗಿ ಆಗಬೇಕಾದಂಥ ಸಂಭವಗಳು, ತಾನು ಎರಡನೆಯ ಸಾರಿ ಬರುವುದಕ್ಕಿಂತ ನೆರವೇರಬೇಕಾದಂಥ ಅನೇಕ ಸಂಗತಿಗಳ ಕುರಿತು ಆತನು ಮಾತನಾಡಿದ್ದಾನೆ. ಈ ಮಾತನಾಡುವಿಕೆಯ ಜೊತೆಯಲ್ಲಿ ಆತನು ಎಚ್ಚರಿಸುವ ಒಂದು ಮಾತು, ನಾನಾ ವಿಧವಾದ ಅನ್ಯೋಪದೇಶಗಳ ಸೆಲವಿಗೆ ಸಿಕ್ಕಿಕೊಳ್ಳಬೇಡಿರಿ. ಈ ಸಮಯದಲ್ಲಿಯೇ ಆತನು ಹೇಳುವಂಥದ್ದು, ಅನೇಕ ಸುಳ್ಳು ಪ್ರವಾದಿಗಳು, ಅನೇಕ ಸುಳ್ಳು ವಾಗ್ದಾನಗಳು, ಅನೇಕ ಸುಳ್ಳು ವಾಕ್ಯಗಳನ್ನು ಬೋಧಿಸುವ ಮತ್ತು ಪ್ರಚೋದಿಸುವ ಮತ್ತು ನಾನಾ ರೀತಿಯಲ್ಲಿ ಮನುಷ್ಯರನ್ನು ಬೇರೆಯೇ ಮಾರ್ಗಕ್ಕೆ ಎಳೆದೊಯ್ಯುವ ಅನೇಕ ಸಂಗತಿಗಳು ನಡೆಯುವುದರಲ್ಲಿ ಅದೇ, ಅಂತಹ ಸಂಗತಿಗಳಿಗೆ, ಅಂತಹ ಉಪದೇಶಗಳಿಗೆ, ಅಂತಹ ಉಪದೇಶಿಗಳಿಗೆ ಅವರು ಹಾಕುವಂಥ ಸೆಳವಿಗೆ ಸಿಕ್ಕಿಕೊಳ್ಳಬೇಡಿರಿ ಎಂಬುದಾಗಿ ಆತನು ಎಚ್ಚರಿಸುತ್ತಾನೆ.
ಹಾಗಾಗಿ ಯೇಸು ಸ್ವಾಮಿಯು ನಿನ್ನೆ ಇದ್ದ ಹಾಗೆ ಈ ಹೊತ್ತು ಇದ್ದಾನೆ, ನಿರಂತರವೂ ಹಾಗೆಯೇ ಇರುವನು. ಆಗ ಒಂದು ಪ್ರಶ್ನೆ ನಮ್ಮಲ್ಲಿ ಬಹುತೇಕ ಎಲ್ಲ ಭಕ್ತ ಮಂಡಳಿಯಲ್ಲಿ ಉಂಟಾಗುವಂಥದ್ದೇನು ಎಂಬುದಾಗಿ ನೋಡುವಾಗ, ದೇವರು ಇದ್ದ ಪಕ್ಷದಲ್ಲಿ ಈ ರೀತಿಯಾಗಿ ಸಂಭವಿಸುವುದಕ್ಕಾದರೂ ಕಾರಣ ಏನು ಎಂಬುದಾಗಿ ನೋಡುವಾಗ, ಸತ್ಯವೇದದಲ್ಲಿ ನಾನಾ ರೀತಿಯಲ್ಲಿ ಸತ್ಯದ ವಾಕ್ಯಗಳು ಬರೆಯಲ್ಪಟ್ಟು, ಪ್ರವಾದನ ವಾಕ್ಯಗಳು ನುಡಿಯಲ್ಪಟ್ಟು, ಇವೆಲ್ಲವೂ ಕೂಡ ಅಂತ್ಯಕಾಲದ ಘಟನಾವಳಿಗಳೇ ಹೊರತು ಇವೆಲ್ಲವೂ ಅಂತ್ಯಕಾಲವಲ್ಲ. ಇವೆಲ್ಲವೂ ಕೂಡ ಪ್ರಸವ ವೇದನೆಯ ಒಂದು ಮುನ್ಸೂಚಿತವಾದಂಥ ಕ್ರಿಯೆಗಳೇ ಹೊರತು ಆ ಪ್ರಸವಕ್ಕೆ ಇನ್ನೂ ಸಮಯ ಬಾಕಿ ಇದೆ ಎನ್ನುವುದರ ಒಂದು ಸೂಚನೆ. ಪ್ರೀತಿಯುಳ್ಳ ದೇವಜನರೇ, ಇಂತಹ ಸಂದಿಗ್ಧ ಸ್ಥಿತಿಗತಿಗಳಲ್ಲಿ ನಮ್ಮ ಆದ್ಯ ಕರ್ತವ್ಯ ಏನು ಎಂಬುದಾಗಿ ನೋಡುವಾಗ, ಇಂತಹ ಪರಿಸ್ಥಿತಿಗಳನ್ನು ಎದುರಿಸುವ ಮನುಷ್ಯರು ನಾವು, ಯೇಸು ನಿನ್ನೆ ಇದ್ದ ಹಾಗೆ ಈ ಹೊತ್ತು ಇದ್ದಾನೆ, ನಮಗೆ ಆತನು ಮಧ್ಯಸ್ಥನಾಗಿದ್ದು ತನ್ನ ತಂದೆಯೊಡನೆ ನಮ್ಮ ಪರವಾಗಿ ವಾದಿಸುವ, ಮಾತನಾಡುವ, ಬೇಡಿಕೊಳ್ಳುವ ಮತ್ತು ಸದಾಕಾಲ ನಮಗೆ ಒಳಿತನ್ನು ಬಯಸುತ್ತಾ ನಮಗೋಸ್ಕರವಾಗಿ ಚಿಂತಿಸಿ ಪ್ರಾರ್ಥಿಸುವಂಥ ಕ್ರಿಸ್ತನು ಇದ್ದಾನೆ ಎನ್ನುವ ಭರವಸೆ ಮತ್ತು ನಿರೀಕ್ಷೆಯಲ್ಲಿ ನಾವು ನಮ್ಮ ದೇವರನ್ನು ಆತುಕೊಂಡು ಜೀವಿಸುವಂಥ ಸ್ಥಿತಿಗತಿಗಳನ್ನು ಪಡೆದುಕೊಳ್ಳಬೇಕಾದದ್ದು ಅವಶ್ಯಕ ಎನ್ನುವಂಥ ಈ ಒಂದು ವಾಕ್ಯದ ಸಂದೇಶದಲ್ಲಿ ನಾವು ಮುಂದುವರಿಯಬೇಕಾಗಿ ಇರುತ್ತದೆ. ಕಾರಣ ಧರ್ಮೋಪದೇಶ ಕಾಂಡ ಎನ್ನುವಂಥ ಮೋಶೆಯ ಆತನ ಗ್ರಂಥದಲ್ಲಿ ನಾವು 33 ಅಧ್ಯಾಯದ 27 ವಾಕ್ಯವನ್ನು ಗಮನಿಸಿ ನೋಡುವಾಗ ಬಹಳ ಉತ್ತಮವಾದಂಥ ರೀತಿಯಲ್ಲಿ ಆತನು ತನ್ನ ವಾಕ್ಯದ ಮೂಲಕ ನಮಗೆ ಹೀಗೆ ತಿಳಿಸುತ್ತಾನೆ. ಆದಿಯಿಂದಲೂ ದೇವರೇ ನಿನಗೆ ನಿವಾಸ ಸ್ಥಾನವಾಗಿದ್ದಾನಲ್ಲ, ಸದಾ ದೇವರ ಹಸ್ತವೇ ನಿಮಗೆ ಆಧಾರ. ಆತನು ನಿಮ್ಮೆದುರಿನಿಂದ ಶತ್ರುಗಳನ್ನು ಹೊರಡಿಸಿ ಅವರನ್ನು ಸಂಹರಿಸಿರಿ ಎಂದು ಆಜ್ಞಾಪಿಸಿದನು. ಮೋಶೆ ಇಸ್ರಾಯೇಲ್ ಜನರಿಗೆ ತಿಳಿಸುವಂಥ ಒಂದು ಉತ್ತಮವಾದಂಥ ಸಂದೇಶ ಈ ಹೊತ್ತು ಪ್ರಸ್ತುತ ನಮಗೂ ಕೂಡ ನಾವಿರುವಂಥ ಪರಿಸ್ಥಿತಿಗಳಲ್ಲಿ, ನಾವಿರುವಂಥ ಸ್ಥಿತಿಗತಿಗಳಲ್ಲಿ ಎಲ್ಲವನ್ನ ಅರಿತು ನೋಡಿ ಜೀರ್ಣಿಸಿಕೊಳ್ಳುವ ಶಕ್ತಿ ನಮ್ಮಲ್ಲಿ ಇಲ್ಲದೆ ಹೋದರೂ ದೇವರ ವಾಕ್ಯದ ಬಲದಲ್ಲಿ ನಾವು ಬೆಳೆಯುವುದಾದರೆ ಇದು ಖಂಡಿತವಾಗಿಯೂ ನಮ್ಮ ಜೀವಿತಗಳಲ್ಲಿ ನಾನಾ ಸಂದಿಗ್ಧ ಸ್ಥಿತಿಗಳನ್ನು ಎದುರಿಸುವಾಗಲೂ ನಾವು ಹೆದರದೆ ಮುಂದುವರಿದು ಜೀವಿತವನ್ನು ನಡೆಸಲು ಸಾಧ್ಯ ಎಂಬುದಾಗಿ. ಕಾರಣ 33 ಧರ್ಮೋಪದೇಶ ಕಾಂಡ ಅಧ್ಯಾಯದ 27 ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಆದಿಯಿಂದಲೂ ದೇವರೇ ನಿಮಗೆ ನಿವಾಸ ಸ್ಥಾನವಾಗಿದ್ದಾನಲ್ಲ. ಮೋಶೆ ಹೇಳುತ್ತಾನೆ, ಆದಿಯಿಂದಲೂ ದೇವರೇ ನಿಮಗೆ ನಿವಾಸ ಸ್ಥಾನವಾಗಿರುವ ಕಾರಣ ನೀವು ಸದಾ ದೇವರ ಹಸ್ತವೇ ನಿಮಗೆ ಆಧಾರ. ಈ ಹೊತ್ತು ನಾನು ಯಾರನ್ನು ಹುಡುಕಲಿ, ಎಲ್ಲಿಗೆ ಹೋಗಲಿ, ಯಾರಿಗೆ ಮೊರೆ ಇಡಲಿ, ಯಾವುದನ್ನು ನೆಚ್ಚಿಕೊಂಡು ಬಾಳಲಿ ಎಂಬುದಾಗಿ ಯಾರಾದರೂ ಆಲೋಚನೆ ಮಾಡುತ್ತಿರುವುದಾದರೆ, ನೀನು ಇಹಲೋಕದಲ್ಲಿ ಯಾರನ್ನ ಕೂಡ ನೆಚ್ಚಿಕೊಳ್ಳದೆ, ಇಹಲೋಕದಲ್ಲಿ ಯಾರನ್ನ ಕೂಡ ಅವಲಂಬಿಸಿ ಜೀವಿಸದೆ, ಯಾರೂ ಕೂಡ ನಿನ್ನ ಸಹಾಯಕ್ಕೆ ಬಾರರು ಎನ್ನುವಂಥ ನಿಶ್ಚಯವಾದಂಥ ಒಂದು ನಿರ್ಧಾರಕ್ಕೆ ನೀನು ಬಂದು ನಿನ್ನ ಅನುಭವದಲ್ಲಿ ನನ್ನ ದೇವರಾದ ಯೆಹೋವನೇ, ಆತನ ಕೈಗಳೇ, ಆತನ ಹಸ್ತವೇ ನನಗೆ ಆಧಾರವಾಗಿದೆ, ಆದುದರಿಂದ ನಾನು ಶತ್ರುಗಳನ್ನು ಹೊರಡಿಸಿ ಬಿಡುವುದಕ್ಕೂ, ಶತ್ರುಗಳನ್ನು ಎದುರಿಸುವುದಕ್ಕೂ, ಶತ್ರುಗಳನ್ನು ಸಂಹಾರ ಮಾಡುವುದಕ್ಕೂ ನಾನು ಯಾವಾಗಲೂ ಕೂಡ ದೇವರು ನನ್ನನ್ನು ಉತ್ತಮವಾದಂಥ ರೀತಿಯಲ್ಲಿ ಫಲಪ್ರದವಾಗಿ ನಡೆಸುತ್ತಾನೆ ಎನ್ನುವಂಥ ಸ್ಥಿತಿಯನ್ನು ಅನುಭವಪೂರ್ವಕವಾಗಿ ಹೊಂದಿಕೊಳ್ಳುವುದಕ್ಕೆ ನಮ್ಮ ಪ್ರಯತ್ನಗಳನ್ನು ನಾವು ಮುಂದುವರಿಸಲೇಬೇಕಾದದ್ದು ಬಹಳ ಅವಶ್ಯಕ. ಹಾಗಾಗಿ ನಾನು ನನ್ನ ದೇವರು ಉತ್ತಮವಾದಂಥ ನಿಕಟವಾದಂಥ ನನ್ನ ಬಾಂಧವ್ಯವನ್ನು ಹೊಂದಿಕೊಳ್ಳುವುದಾದರೆ ಈ ವಾಕ್ಯ ನನಗೆ ಬಹಳ ಹತ್ತಿರದಲ್ಲಿ ನಾನು ಜೀವಿಸುವುದಕ್ಕೆ ಸಾಧ್ಯ. ಯೇಸು ಕ್ರಿಸ್ತನು ನಿನ್ನೆ ಇದ್ದ ಹಾಗೆ ಈ ಹೊತ್ತು ಇದ್ದಾನೆ. ಕಾರಣ ನಾವು ಬದುಕಿದ್ದೇವೆ ಎನ್ನುವಂಥದ್ದು ಬದುಕಿದ್ದೇ ಆದರೆ ಅದು ಯೇಸು ಕ್ರಿಸ್ತನ ಕೃಪೆಯ ಮೂಲಕವೇ, ತಂದೆಯಾದ ದೇವರ ಪ್ರೀತಿಯ ನಿಮಿತ್ತವೇ ಮತ್ತು ಸತ್ಯದ ಆತ್ಮನ ನಡೆಸುವಿಕೆಯ ಆ ಒಂದು ಅವತರಿಕೆಯಲ್ಲಿ ನಮ್ಮ ಜೀವಿತಗಳನ್ನು ರೂಢಿಸಿಕೊಂಡಿದ್ದೇವಲ್ಲ. ಹಾಗಾಗಿ ನಮ್ಮ ಜೀವಿತ
ಮತ್ತು ಯೇಸು ಕ್ರಿಸ್ತನ ಆ ನಿಕಟವಾದಂಥ ಬಾಂಧವ್ಯ ಮತ್ತು ಆತನೊಡನೆ ಇರುವಂಥ ಒಡನಾಡಿ ಇವೆಲ್ಲವೂ ಕೂಡ ನಿಜವಾಗಲೂ ಸತ್ಯ. ಆ ಸತ್ಯತೆಯ ಮಾರ್ಗದಲ್ಲಿ ನಡೆಯುವಂಥ ನಾವುಗಳು ಕೂಡ ಸತ್ಯಧಾರಿಗಳಾಗಿಯೇ ಜೀವಿಸಬೇಕಾದದ್ದು ಅವಶ್ಯಕ ಎನ್ನುವಂಥದ್ದನ್ನು ನಾವು ನೋಡ್ತೇವೆ. ಯಾಕೆ ಈ ಒಂದು ಅನುಗ್ರಹದಲ್ಲಿ ನಾವು ಬೆಳೆಯುವಾಗ ಬಹಳ ಉತ್ತಮವಾದಂಥ ಸಂಗತಿಗಳನ್ನು ಹೊತ್ತುಕೊಂಡು ಜೀವಿಸುವುದಕ್ಕೆ ಸಾಧ್ಯ. ಹಾಗಾಗಿ ಮೋಶೆಯ ನಂತರದಲ್ಲಿ ಯಹೋವನಾದ ದೇವರು ಯಹೋಶುವನನ್ನು ಆರಿಸಿಕೊಂಡು ತನ್ನ ಜನರನ್ನು ಮುಂದುವರೆಸುವುದಕ್ಕೆ ಆತನು ಸಿದ್ಧಗೊಂಡಾಗ ಯಹೋಶುವನು ಹೀಗೆ ಬರೆಯುತ್ತಾನೆ ತನ್ನ 1:5 ನಿನ್ನ ಜೀವಮಾನದಲ್ಲೆಲ್ಲ ಒಬ್ಬನೂ ನಿನ್ನ ಮುಂದೆ ನಿಲ್ಲನು. ಮಾತ್ರವಲ್ಲದೆ ಆತನು ಹೀಗೆ ತಿಳಿಸುತ್ತಾನೆ, ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲ್ಲೂ ಇರುವೆನು, ನಿನ್ನನ್ನು ಕೈಬಿಡುವುದಿಲ್ಲ, ತೊರೆಯುವುದಿಲ್ಲ, ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, ಯಾಕೆಂದರೆ ನಾನು ಈ ಜನರ ಪಿತೃಗಳಿಗೆ ಪ್ರಮಾಣ ಮಾಡಿಕೊಟ್ಟಂಥ ಆ ದೇಶವನ್ನು ನೀವು ಸ್ವಾಧೀನ ಮಾಡಿಕೊಳ್ಳುವುದಕ್ಕೋಸ್ಕರ ನಿನ್ನನ್ನು ನಾನು ನಾಯಕನನ್ನಾಗಿ ನೇಮಿಸಿದ್ದೇನೆ. ಯಹೋಶುವನು ಮೋಶೆಯಿಂದ ಕಾರ್ಯವನ್ನು ಹಸ್ತಾಂತರ ಪಡಿಸಿಕೊಂಡ ನಂತರದಲ್ಲಿ ಯಹೋಶುವನಿಗೆ ಒಂದು ಆತಂಕ, ಹಸ್ತಾಂತರವೇನೋ ಆಯಿತು, ಯಹೋವನಾದ ದೇವರು ನನ್ನೊಟ್ಟಿಗೆ ಇದ್ದಾನೋ? ಯಹೋವನಾದ ದೇವರು ಮೋಶೆಯೊಡ ಸಂಗಡ ಇದ್ದದ್ದು ನಿಜ, ಆದರೆ ನನ್ನ ಸಂಗಡ ಇರುವಂಥದ್ದು ಹೇಗೆ? ಆಗ ಯಹೋಶುವನಿಗೆ ಕೊಟ್ಟಂಥ ಉತ್ತರ, ನಿನ್ನ ಜೀವಮಾನದಲ್ಲೆಲ್ಲ ಒಬ್ಬನೂ ನಿನ್ನ ಮುಂದೆ ನಿಲ್ಲನು, ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲ್ಲೂ ಇರುವೆನು, ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ, ಸ್ಥಿರಚಿತ್ತನಾಗಿರು, ಧೈರ್ಯದಿಂದ ಇರು. ಹೀಗಾಗಿ ನಾವೇನು ಹೇಳ್ತೇವೆ, ಮೋಶೆಯ ದೇವರು, ಅಬ್ರಹಾಮನ ದೇವರು, ಯಹೋಶುವನ ದೇವರು, ಹೀಗೆ ನಾನಾ ಜನರನ್ನು ಆರಿಸಿಕೊಂಡಂಥ ದೇವರು ನಮ್ಮ ಜೊತೆಯಲ್ಲಿ ಜೀವಿಸುವಾಗ ನಾವು ಧೈರ್ಯದಿಂದಲೂ ಸ್ಥಿರಚಿತ್ತದಿಂದಲೂ ಜೀವಿತ ನಡೆಸುವುದಕ್ಕೆ ಸಾಧ್ಯ. ಯಹೋಶುವನಿಗೆ ಯಹೋವನಾದ ದೇವರು ವಾಗ್ದಾನ ಮಾಡುವಂಥದ್ದು, ನಾನು ನಿನ್ನೊಟ್ಟಿಗಿದ್ದೇನೆ, ನಿನ್ನ ಎದುರು ಯಾರೂ ಕೂಡ ನಿಲ್ಲುವುದಕ್ಕೆ ಸಾಧ್ಯ ಇಲ್ಲ, ನಾನು ನಿನ್ನೊಟ್ಟಿಗೆ ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಜೊತೆಯಲ್ಲಿಯೂ ಇದ್ದೇನೆ, ಆದುದರಿಂದ ಸ್ಥಿರಚಿತ್ತದಿಂದಿರು, ಧೈರ್ಯದಿಂದಿರು, ನೀನು ಎಂದೂ ಕೂಡ ಕದಲಬೇಡ, ನಾನೇ ನಿನ್ನ ಸಂಗಡ ಇದ್ದೇನೆ ಎಂಬುದಾಗಿ. ಹೀಗೆ ಅಂದು ಮೋಶೆಯ ಸಂಗಡ ಯಹೋಶುವನನ್ನು ನಡೆಸಿದ ದೇವರು ಈ ಹೊತ್ತು ನನ್ನನ್ನು ಕೂಡ ನಡೆಸುವುದಕ್ಕೆ ಸದಾ ಸಿದ್ಧನಾಗಿ ಇದ್ದಾನೆ. ಪರಿಸ್ಥಿತಿಗಳು ಯಾವ ರೀತಿಯಲ್ಲೇ ಇರಲಿ, ಪರಿಸ್ಥಿತಿಗಳು ಎಂತಹ ಸ್ಥಿತಿಗತಿಗಳನ್ನೇ ನಮಗೆ ತಂದುಕೊಟ್ಟಿರಲಿ, ನಾವು ಯಾವ ಸ್ಥಿತಿಯಲ್ಲಿ ಇದ್ದೇವೆ ಎನ್ನುವುದಕ್ಕಿಂತ ಮುಂಚಿತವಾಗಿ ಕರ್ತನು ನನ್ನೊಟ್ಟಿಗೆ ಇದ್ದಾನೆ ಎನ್ನುವಂಥದ್ದು ಬಹಳ ಮುಖ್ಯ. ನನ್ನ ಜೊತೆಯಲ್ಲಿ ಕ್ರಿಸ್ತನು ತಾನೇ ಇದ್ದಾನೆ, ಕ್ರಿಸ್ತನು ಬದಲಾಗದ ದೇವರು, ಕ್ರಿಸ್ತನ ಕೃಪೆ ನನ್ನಲ್ಲಿ ಯಾವಾಗಲೂ ಕೂಡ ಸದಾಕಾಲ ಇರುವುದಕ್ಕೆ ಆತನು ಆಶ್ರಯ ಮಾಡಿಕೊಂಡೇ ಜೀವಿಸುವಂಥ ಮನುಷ್ಯನು ನಾನು. ಹಾಗಾಗಿ ಯಾವುದಕ್ಕೂ ಹೆದರುವುದಕ್ಕೆ ಬೇಡ ಎನ್ನುವಂಥ ಸ್ಥಿತಿಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳಬೇಕು. ಹಾಗಾಗಿ ಮತ್ತಾಯನ ಸುವಾರ್ತೆಯಲ್ಲಿ ಯೇಸು ಸ್ವಾಮಿಯು ತಾನು ತನ್ನ ರಾಜ್ಯದ ಕುರಿತು, ತನ್ನ ತಂದೆಯ ರಾಜ್ಯದ ಕುರಿತು ಪ್ರಸ್ತಾವನೆ ಮಾಡುತ್ತಾ ಅನೇಕ ಜನರಿಗೆ ಆತನು ತನ್ನ ದೇವರ ವಾಕ್ಯವನ್ನು ಬಿತ್ತರಿಸುವುದಕ್ಕೆ ಬಂದಾಗ, ದೇವರ ರಾಜ್ಯದ ಕುರಿತು ಮಾತನಾಡುವುದಕ್ಕೆ ಬಂದಾಗ ಆತನು ತನ್ನ ಸೇವೆಯಲ್ಲಿ ಹೇಳಿದ್ದು ಮತ್ತಾಯನ ಸುವಾರ್ತೆ 6:24 ಯಾವನು ಇಬ್ಬರು ಯಜಮಾನರಿಗೆ ಸೇವೆ ಮಾಡಲಾರನು, ಒಬ್ಬನನ್ನು ದ್ವೇಷಿಸಿ ಮತ್ತೊಬ್ಬನನ್ನು ಪ್ರೀತಿಸುವನು, ಇಲ್ಲವೇ ಒಬ್ಬನನ್ನು ಹೊಂದಿಕೊಂಡು ಮತ್ತೊಬ್ಬನನ್ನು ತಾತ್ಸಾರ ಮಾಡುವನು. ನೀವು ದೇವರನ್ನು ಧನವನ್ನು ಕೂಡ ಸೇವಿಸಲಾರಿರಿ. ಪ್ರೀತಿಯುಳ್ಳ ದೇವಜನರೇ, ಈ ದಿನಮಾನಗಳಲ್ಲಿ ನಮ್ಮ ಸ್ಥಿತಿಗತಿಗಳು ಏನಿದೆ ಎಂಬುದಾಗಿ ನಮಗೆ ಮಾತ್ರ ಗೊತ್ತು. ಆ ಸ್ಥಿತಿಗತಿಗಳ ಮಧ್ಯದಲ್ಲಿ ನಾವು ಪಡುವಂಥ ಯಾತನೆ, ನೋವು, ಸಂಕಟ, ನಾಳೆ ಏನೋ ಹೇಗೋ ಎನ್ನುವಂಥ ವಿಪರ್ಯಾಸದ ಜೀವಿತ, ಇವೆಲ್ಲದರ ಮಧ್ಯದಲ್ಲಿ ಆತನನ್ನು ಇವನನ್ನೋ ಅವಳನ್ನೋ ನೆಚ್ಚಿಕೊಂಡು ಬದುಕುತ್ತೇನೆ, ಅಥವಾ ನನ್ನ ತಂದೆ ತಾಯಿಗಳು, ನನ್ನ ಅಕ್ಕ ತಂಗಿಯರು, ನನ್ನ ಅಣ್ಣ ತಮ್ಮಂದಿರು, ಅಥವಾ ನನ್ನ ಬಂಧುಗಳು, ನನ್ನ ಸ್ನೇಹಿತರು ನನ್ನೊಟ್ಟಿಗಿದ್ದಾರೆ, ಯಾವ ಚಿಂತೆ ಇಲ್ಲ ಎಂಬುದಾಗಿ ನಾವು ಅಂದುಕೊಳ್ಳುವುದಾದರೆ ಯಾರೂ ಕೂಡ ಸ್ಥಿರವಾಗಿ ನಮ್ಮ ಕೂಡ ನಿಲ್ಲುವುದಕ್ಕೆ ಅಸಾಧ್ಯ. ಯುಗ ಯುಗಾಂತರಗಳವರೆಗೆ ನಾನು ನಿಮ್ಮ ಸಂಗಡ ಇರುತ್ತೇನೆಂಬುದಾಗಿ ವಾಗ್ದಾನ ಮಾಡಿದ ದೇವರು ಈ ಹೊತ್ತು ಆತನು ಹೇಳುವಂಥದ್ದು, ನಾನೇ ನಿಮ್ಮ ಸಂಗಡ ಇದ್ದೇನೆ, ನಾನು ಬದಲಾಗದ ದೇವರು, ನಿನ್ನೆ ಇದ್ದ ಹಾಗೆಯೇ ಹೊತ್ತು ಮುಂದಿನ ಎಲ್ಲ ದಿವಸಗಳಲ್ಲಿಯೂ ನಿಮ್ಮ ಸಂಗಡ ಇರುವ ಆತನಾಗಿದ್ದೇನೆ. ಆದುದರಿಂದ ನೀವು ನನ್ನನ್ನು ಆತುಕೊಂಡು, ನನ್ನನ್ನು ಆಶ್ರಯ ಮಾಡಿಕೊಂಡು ಬದುಕಿರಿ, ಆಗ ನಿಮ್ಮ ಬದುಕು
ಉತ್ತಮವಾದಂಥ ರೀತಿಯಲ್ಲಿ ರೂಪಾಂತರಗೊಂಡು ಅನೇಕ ಜನರಿಗೆ ಸಾಕ್ಷಿಯುತ ಜೀವಿತವನ್ನು ನಡೆಸುವುದಕ್ಕೆ ಸಾಧ್ಯವಾಗ್ತದೆ. ಆ ನಿಟ್ಟಿನಲ್ಲಿ ಈ ಹೊತ್ತು ನಾವು ಬದುಕಲು ಮತ್ತೊಬ್ಬರನ್ನು ಆ ಹಾದಿಗೆ ನಡೆಸಲು ಸಿದ್ಧರಿದ್ದೇವೆ. ಯುದ್ಧಗಳು ನಡೆಯುತ್ತಲೇ ಇವೆ. ಭೇದ ಭಾವದ ಬಿತ್ತನೆಯು ಸಮಾಜದಲ್ಲಿ ಬಿತ್ತಲ್ಪಟ್ಟಿದೆ. ದ್ವೇಷ, ಅಸೂಯೆ ಹೀಗೆ ನಾನಾ ರೀತಿಯಲ್ಲಿ ತಾಂಡವವಾಡುತ್ತಿದೆ. ಇವೆಲ್ಲದರ ಮಧ್ಯೆ ದೇವರನ್ನು ನಂಬಿದ ಜನರು ಎಂದಿಗೂ ಕೂಡ ಆಶಾಭಂಗ ಪಡುವುದಿಲ್ಲ. ಹಾಗಾಗಿ ನನ್ನ ದೇವರು ನಿತ್ಯವಾಗಿ ನನ್ನ ಜೊತೆಯಲ್ಲಿ ಜೀವಿಸುವ ದೇವರಾಗಿರುವುದರಿಂದ ಆತನನ್ನೇ ಆತುಕೊಂಡು ಮತ್ತೊಬ್ಬನನ್ನು ಕೂಡ ಆತನ ಬಳಿಗೆ ಕರೆತರುವಂಥ ಪ್ರಯತ್ನದಲ್ಲಿ ನಮ್ಮ ಜೀವಿತಗಳನ್ನು ರೂಪಿಸಿ ರೂಢಿಸಿ ಅನುಷ್ಠಾನಕ್ಕೆ ತಂದ ವ್ಯಕ್ತಿಗಳಾಗಿ ಜೀವಿಸೋಣ. ದೇವರು ನಮ್ಮ ಬಲವನ್ನು, ನಮ್ಮ ಶಕ್ತಿಯನ್ನು, ನಮ್ಮ ನಂಬಿಕೆಯನ್ನು ಇನ್ನು ದೃಢಪಡಿಸಲಿ, ಹೆಚ್ಚಿಸಲಿ. ಹೆಚ್ಚಾದ ರೀತಿಯಲ್ಲಿ ದೇವರನ್ನು ಆಶ್ರಯ ಮಾಡಿ ನಡೆದುಕೊಳ್ಳೋಣ. ದೇವರು ತಾನೇ ನಮ್ಮನ್ನು ಆಶೀರ್ವದಿಸಿ ನಡೆಸಲಿ. ಆಮೇನ್.